ನಿಂದೆ ನೋಡ್ತೇನೆ, ಡ್ರೈವ್ ನೋಡ್ತೇನೆ ಕಣಪ್ಪ. ಸುಮ್ಮನೆ ಮಾತೆ ಬಂದ ಮುಂಚೆ ಮಾತಾಡ್ಕೊಂತಿಲ್ಲ, ಹೌದು ಅದನ್ನೇ ನೋಡ್ತಾ ಇದ್ದೀನಿ. ಅಲ್ಲಲ್ಲ ಏನು ನೀವು ಎಲ್ಲ ಮನೆ ಕಾಲ್ ಜೆಡಿಎಸ್ ಮಾಡ್ತಾ ಅಲ್ಲೆಲ್ಲ ಇದ್ದೀರಲ್ಲ ಜೆಡಿಎಸ್ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ಕೊಂಡು ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡೋದು, ನಮ್ಗೆ ನಮ್ಮ ನಮ್ಮ ನಾಯಕರ ಬಗ್ಗೆ ನೀವ್ ಹೆಂಗ್ ಮಾತಾಡ್ತೀರಿ? ಏ ನಿಮ್ ನಾಯಕರ ಬಗ್ಗೆ ನಾನೇನ್ ಮಾತಾಡಿದೀನಿ? ಅದೇನ್ ಮಾತಾಡ್ತೀಯ, ಏನ್ ಮಾತಾಡ್ತಿದೀಯ? ಅದು ಮೈಕ್ ಮುಂದೆ ನಾವು ನಮ್ಮ ಕಾರ್ಯಕರ್ತರೆಲ್ಲ ರೆಕಾರ್ಡ್ ಎಲ್ಲ ಮೈಕ್ ಮುಖಂದ ಮುಂದೆ ಇಡ್ಕೊಂಡು ನೋಡಿರ್ಲಿಲ್ಲ. ನಮ್ಗೆ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ನೋವಾಗಲ್ವಾ? ಅಲ್ಲಲ್ಲ ನಿಮ್ಮ ನಾಯಕರ ಬಗ್ಗೆ ಏನ್ ಮಾತಾಡಿದೀರಿ? ನಮ್ಮ ನಾಯಕರ ಬಗ್ಗೆ ನಿಮ್ಮ ನಾವೇ ನಾಯಕರು ನಿಮ್ಮ ಬಗ್ಗೆ ಏನ್ ಮಾತಾಡ್ತೀರಿ? ಮಾತಾಡಿದ್ರಿ ನೀವು ಯಾಕೆ ಮಾತಾಡ್ತೀರಿ? ಏನ್ ನಿಮ್ಮ ನಾಯಕರ ಬಗ್ಗೆ ನಾನೇನ್ ಮಾತಾಡಿದೀನಿ? ಏನೋ ಹೆಂಗೆ ಯಾರೋ ಅದ ಅಶೋಕ್ ಕೇಣಿ ಅಂತೆ, ಅದ ಯಾವ್ದೋ ಲೀಸ್ಟ್ ಅಂತೆ, ಅದ ಯಾರು ಕೊಟ್ರಂತೆ, ಅವ್ರು ಕೊಟ್ರಂತೆ, ಇವ್ರು ಕೊಟ್ರಂತೆ ಎಲ್ಲಾನು ಹಿಡ್ಕೊಂಡು ಮೈಕ್ ಮುಂದೆ ಬರ್ತಿರಲ್ಲ ಮುಂದೆ. ನಾವು ನಿಮ್ ಬಗ್ಗೆ ನಾವೆಲ್ಲ ಮಾತಾಡಿದವ? ನನ್ನ ಬಗ್ಗೆ ಬೇಡ, ನಮ್ಮ ಸಿಎಂ ಬಗ್ಗೆ ಮತ್ತೆ ಡಿಸಿಎಂ ಬಗ್ಗೆ ಮಾತಾಡ್ತಾರ ಅವ್ರ ನಾಯಕರು ರೀ, ನಾಯಕರು ಕುಮಾರಸ್ವಾಮಿ ವಿರೋಧ ಪಕ್ಷ ನಾಯಕರು ಅವ್ರು ಮಾತಾಡ್ಕೋತಾರ, ನೀವೇನ್ ಮಾತಾಡೋದು? ನಾನು ಪಕ್ಷದ ವಕ್ತಾರ ಆದ್ರೆ ನಾನು ಜೆಡಿಎಸ್ ಪಕ್ಷದ ಕಾರ್ಯದರ್ಶಿ. ಧಮ್ಕಿ ಪಂಕ್ತಿ ಎಲ್ಲ ಹಾಕುವಂತ ಕೆಲಸ ಮಾಡ್ಬೇಡಿ. ನಿಮ್ಗೇನಾದ್ರು ಯಾರು ಮಾಡಿದಾರೆ? ನಿಮ್ಗೆ ಯಾರು ಮಾಡಿದಾರೆ? ನೀವು ಮಾತಾಡ್ಬೇಡಿ. ನಾವ್ ನನ್ಗೆ ಯಾಕ್ರಿ ನೀವ್ ಹೇಳ್ತೀರಾ? ನಾವ್ ಮಾತಾಡ್ಬೇಡಿ ಅಂತ ಒಳ್ಳೆ ಕಥೆ ಆಗುತ್ತೆ. ನನ್ ಪಕ್ಷದ ಮಾತಾಡಂಗಿಲ್ಲ, ಯಾಕೆ ಮಾತಾಡ್ತೀರಿ? ನಾವ್ ಮೀಡಿಯಂ ಮುಂದೆ ಮೀಡಿಯಂ ಮುಂದೆ ಯಾಕೆ ಎಲ್ಲಾರು ಕುಮಾರ ಅಣ್ಣನ ಬಗ್ಗೆ ಏಕೆ ಓದಂದ್ರೆ ಮಾಡಿದಾರೆ ಏನು ಮಾಡಿದ್ವಾ? ಕುಮಾರಸ್ವಾಮಿ ಏನು ಮಾಡಿದ್ರೆ ನಾನು ಎಲ್ಲಾದ್ರೂ ಏಕವಚನದಲ್ಲಿ ಮಾತಾಡ್ದೆ ತೋರಿಸಿ ನೋಡೋಣ. ತೋರಿಸಿ, ಸುಮ್ನೆ ಸುಳ್ಳು ಹಾಕಿ ಏನ್ ತೋರಿಸಿ? ಏನ್ ನೀನ್ ಮುಂಬೈ 24 ಗಂಟೆ ಯಾವ ಬಿಜೆಪಿ ಯಾರು ಇಲ್ವಾ ನಿಮ್ಗೆ? ಅಲ್ಲಪ್ಪ, ನಿಮ್ಮ ಬಿಜೆಪಿ ಯಾರು ಇಲ್ಲ, ಕುಮಾರಸ್ವಾಮಿ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ನಾವ್ ಯಾಕ್ರಿ ಟಾರ್ಗೆಟ್ ಮಾಡೋಣ? ನಿಮ್ ಕುಮಾರಸ್ವಾಮಿ ನೀವೇ ಮಾಡ್ತಿರೋ ಮತ್ತೆ ಸಿಎಂ ಟಾರ್ಗೆಟ್. ನಿಮ್ ಸಿದ್ದರಾಮಯ್ಯ ಅವ್ರಿ ಅಂದ್ರು ನಮ್ಮ ರಾಜಕೀಯದ ವಿಲನ್ ಕುಮಾರಸ್ವಾಮಿನಿ ಅಂತ ಅವ್ರು ಟಿಬೆಟ್ ಮಾಡ್ತೀನಿ ಅಂತಾರೆ. ಅದ್ರೊಳಗ್ ನೀನ್ ಬೇರೆ ಸೊಪ್ಪಾಗ್ತೀರಿ ಹಿಂಗೆ ಇದೇ ಹೇಳ ಕೇಳಿಸ್ಕೇಳಿವ್ರೆ. ನಿಮ್ ಕುಮಾರಸ್ವಾಮಿ ಹೇಳಿ ನೀವು ಕಂಪ್ಲೇಂಟ್ ಕೊಡ್ತೀನಿ ತಾನೆ? ನಾವು ಕಂಪ್ಲೇಂಟ್ ಕೊಡ್ತೀವಿ. ಮೀಡಿಯಾ ಮೀಡಿಯಾ ಮುಂದೆ ನಮ್ಮ ಕಾರ್ಯಕರ್ತರ ವಿಚಾರವಾಗಿ ಮೀಡಿಯಾ ಮುಂದೆ ಮಾತಾಡೋದ? ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಷ್ಟೇ ನೀನು, ನಾವು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಅಷ್ಟೇ ನಾನು. ನೀನು ಪಾನು ಅಂತ ಅಂದ್ರೆ ಇವ್ ನನ್ನ ಲ್ಯಾಂಗ್ವೇಜ್ ಬೇರೆ ಚೇಂಜ್ ಆಗುತ್ತೆ, ಅರ್ಥಾಯ್ತಾ? ಚೇಂಜ್ ಮಾಡಿ ಏನ್ ಮಾಡಿದ್ವಿ? ಸರಿಯಾಗಿ ಮಾತಾಡೋದು ಕಲಿಬೇಕು. ನಿಮ್ಗೂ ನನಗೂ ಏನಪ್ಪ ವೈಯಕ್ತಿಕವಾಗಿ ಏನಾದ್ರು ಇದೆಯಾ? ವಯಸ್ಸು ನನ್ಗಿಂತ ಹಿರಿಯವರೇ ನೀವು. ಚಿಕ್ಕವನೇ ವರ್ಷ ಅಷ್ಟೇ. ನೀನು ಪಾನು ಅಂತ ಧಮ್ಕಿ ಹಾಕೋದು, ಎದುರಿಸೋದು, ಮಾತಾಡ್ಬೇಡ ಅನ್ನುವಂಥದ್ದು ಅದೆಲ್ಲ ಬಿಟ್ಬಿಡ್ಬೇಕು. ಅದಾಗಲ್ಲ ಇಲ್ಲಿ ಈಗ ಆಗಲ್ಲ. ಏನಾಗುತ್ತೆ? ಏನು ಆಗಲ್ಲ. ಕಂಪ್ಲೇಂಟ್ ಆಗುತ್ತೆ. ಏನು ಕಂಪ್ಲೇಂಟ್ ಮಾಡ್ತೀಯ? ನಾನು ಏನಾದ್ರೂ ನಿಮ್ ಬಗ್ಗೆ ಕೆಲಸ ಮಾತಾಡಿದ್ರ? ಕಂಪ್ಲೇಂಟ್ ನಾನು ಅಂತ ಮಂಡ್ಯದಲ್ಲಿ ಮಂಡ್ಯ ಪಕ್ಕ ನಿಲ್ಸಿ ಒಂದು 100 ಕಾಲ್ ಮಾಡಿದೀರ ಇವತ್ತು ನೀವು ಮಧ್ಯಾಹ್ನದಿಂದ ಯಾಕೆ ಮಾಡ್ತಾ ಇದೀರ? ಮಾಡಿದಿ ಯಾಕೆ? ನಾವು ನೋವಾಗಲ್ವಾ? ನಾನು ಕಾರ್ಯಕರ್ತರೆ, ನಾನು ಲಕ್ಷ ನನ್ನ ಪಕ್ಷಕ್ಕೆ ನಾನೇ ನನ್ನ ಸ್ವಂತ ದುಡ್ಡು ನಾನು ಸಂಪಾದನೆ ಮಾಡಿರೋ ದುಡ್ಡನ್ನ ಕಟ್ ಮಾಡಿದೀನಿ ನನ್ನ ಪಕ್ಷಕ್ಕೆ. ನೀವು ಪತ್ರಿಕೆ ಮುಂದೆ ಬಂದು ಹೇಳ್ರಿ ಇದೆಲ್ಲ. ಅಲ್ಲ ರೀ, ನಾನು ನನ್ನ ಸಂಘಟನೆ ಮಾಡಕ್ಕೆ ನನ್ನ ಸ್ವಂತ ನಾನು ರೈತನಾಗಿ ನಾನು ಸಂಪಾದನೆ ಪಕ್ಷ ಸಂಘಟನೆ ಕಟ್ ಮಾಡ್ತೀನಿ. ಪಕ್ಷವನ್ನ ಕಟ್ತಾ ಇದ್ದೀವಿ. ನಮ್ಮ ಲೀಡರ್ ಯಾರಾದ್ರೂ ಮಾತಾಡಿದ್ರೆ ಸುಳ್ಳು 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 ಆರೋಪ ಮಾಡಿದ್ರೆ ನಾವು ಸುಮ್ನೆ ಕೂರೋರಲ್ಲ. ಸುಳ್ಳೆ ನಾವು ಸುಳ್ಳು ಆರೋಪನ ನಿಮ್ಮ ಈಗ ಕೇಳೋದು ಇಷ್ಟೇ ಪ್ರಶ್ನೆ. ಈಗ ಆಯ್ತು, ನನ್ನ ಪ್ರಶ್ನೆ ನಾನು ನೋಡಿ ನನ್ನ ಪ್ರಶ್ನೆ ಉತ್ತರ ಕೊಡ್ತೀರಾ? ನೋಡ್ರಿ ನೋಡ್ರಿ ನೋಡಿ ಹೇಳ್ತೀನಿ ಕೇಳಿ. ಮತ್ತೆ ಪದೇ ಪದೇ ನನಗೆ ನೀವು ಫೋನ್ ಮಾಡಬೇಡಿ. ಏನಾದ್ರು ಇದ್ದು ದಯಮಾಡಿ ನೀವು ಪತ್ರಿಕಾ ಗೋಷ್ಠಿ ಮಾಡಿ ನನ್ನ ಬಗ್ಗೆ ಮಾತಾಡಿ. ಓಕೆ ಆಯ್ತಲ್ವಾ? ಆಯ್ತು, ಒಪ್ಪತ್ತೀನಿ ಕೇಳಿ. ಈಗ ನೀವು ಕಾಂಗ್ರೆಸ್ ಪಕ್ಷ ಏನಂತ ಬಂದ್ರೆ ಅಷ್ಟೇ. ನಾ ಇನ್ನು ಮಾತಾಡಕ್ ಕೇಳಪ್ಪ, ಕೇಳೋ ನೀವು ಮಾತಾಡಿ ಮಾತಾಡ್ಬೇಕು. ಮಾಡ್ಬೇಡ ಕೇಳಪ್ಪ, ನೀನು ಕೇಳಪ್ಪ, ನೀನ್ ಕೇಳೋ ಹೇಳು ಮಾಡ ಕೇಳೋ. ಇನ್ನು ಈಗ ನೀವೇನಂತ ಬಂದ್ರೆ ಅದು ಅಧಿಕಾರಕ್ಕೆ ಏನಂತ ಬಂದ್ರೆ ಅಧಿಕಾರಕ್ಕೆ ಏನಂತ ಬಂದ್ರೆ ಅದು ಮಾಧ್ಯಮ ಗೋಷ್ಠಿ ಮಾಡಿ ಮಾಡಿ ಹೇಳ್ರಿ. ಅಯ್ಯೋ ಒಳ್ಳೆ, ನಾವು ನಾನು ಜೆಡಿಎಸ್ ಕಾರ್ಯದರ್ಶಿನೇ, ಇಷ್ಟ ಒಂದು ಕಾರ್ಯಕರ್ತ ನಮ್ಗೆ ನೋವಾಗುತ್ತೆ. ಕಾರ್ಯಕರ್ತರು ನಮ್ಮ ಶ್ರಮ ಪಕ್ಷಿ ಶ್ರಮ ಹಾಕಿ ರಕ್ತ ನಿಮ್ ಶ್ರಮ ಏನಿಲ್ಲ. ಎಲ್ಲ ಪಕ್ಷದ ಬಗ್ಗೆ ಕೊಟ್ಟೆ ನಮ್ಮ ಕರೆಂಟ್ ಇಲ್ದನೆ ನಮ್ ರಾಜ್ಯ ಕರೆಂಟ್ ಕೊಡ್ತೀವಿ. ಇರೋ ಕರೆಂಟ್ ಬತ್ತೇ ಇರೋ ಕರೆಂಟ್ ಇಲ್ವಲ್ರಿ? ನಮ್ ಬೆಳೆ ಬೆಳಕು ಕರೆಂಟ್ ಇಲ್ವಲ್ರಿ? ಅಧ್ಯಕ್ಷರು ಕೇಳಲ್ಲ ನೀವು ಇದನ್ನೆಲ್ಲ ಬಿಡಿ. ಕರೆಂಟ್ ಕೊಡ್ತಿ? ಕುಕ್ಷಟೆ ನೀವು ಕೊಡೋ ದುಡ್ಡು 2000 ರೂಪಾಯಿ ನಮ್ ಬೇಡ. ನಾವ್ ಬೆಳೆದ್ ಬೆಳೆ ನಾವೇ ಬೆಳೆದ್ ನಿಮ್ಗೆ ದುಡ್ಡು ಕೊಡ್ತೀವಿ.
ಸರ್ಕಾರದ ಗ್ಯಾರಂಟಿ ನಾವೇ 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 ಬೆಳೆದು ಬೆಳೆ ಬೆಳೆದಿವೆ ಅವೆಲ್ಲ ಮಾತಾಡ್ಬೋದು ನಾವೇ ಬೆಳೆ ಬೆಳೆದಿವಿ ಕೊಡ್ತೀವಿ 2000 ಬೇಡ ಅಂದ್ರೆ ಬಿಟ್ಬಿಡ್ರಿ ಅದಕ್ಕೆ ಯಾಕ್ರಿ ನೀವೇ ತಗೊಂಡೇ ಇಲ್ವಲ್ಲ ಪಾಪ ಇಲ್ವಲ್ಲ ನಾವು ಬೇರೆಯವ್ರಿಗೆ ಹೊಟ್ಟೆಸ್ತವ್ರಿಗೆ ಅನ್ನ ಹಾಕ್ತಿವಿ ನಿಮ್ ಹೊಟ್ಟೆಸ್ತೇನ ಬಿಟ್ಬಿಡ್ರಿ ಪತ್ರಿಕಾಗೋಷ್ಠಿ ನಿಮ್ ಲೀಡರ್ ರೆಗ್ಯುಲರ್ ಮಾತಾಡ್ತಾವ್ರಲ್ಲ ಡೈಲಿ ಮಾತಾಡ್ತಾರ ದೊಡ್ಡ 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 ನಾಯಕರು ನೀನ್ ದೊಡ್ಡ ನಾಯಕನ ದೊಡ್ಡ ನಾಯಕನೇ ಮಾತಾಡ್ಬೇಕಾ ಯಾರೋ ದೊಡ್ಡ ನಾಯಕನೇ ಆಗಿರ್ಬೇಕ ಮಾತಾಡಕ್ಕೆ ದೊಡ್ಡ ನಾಯಕ ಅವರು ದೇವೇಗೌಡರು ಕುಮಾರಸ್ವಾಮಿ ಸಿದ್ದರಾಮಯ್ಯ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ಮಾತನಾಡುವಂತ ಹಕ್ಕು ಕೊಟ್ಟಿದ್ದಾರೆ ಅರ್ಥಾಯ್ತಾ ಈ ಡಿಕ್ಟೇಟರ್ಶಿಪ್ ಇವೆಲ್ಲ ನಡೆಯಲ್ಲ ಈಗ ನೀನ್ ಅದೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಡಿಸಿ ಆಫೀಸರ್ ಅವನೇ ಅಲ್ಲ ಅವನೇ ಇಲ್ಲಿ ಕಮಿಷನ್ ಆಫೀಸರ್ ನಾನೇನು ಧಮಕಿ ಹಾಕಿದಲ್ಲ ಕಂಪ್ಲೇಂಟ್ ಕೊಟ್ಟಿದೀನಿ ಮಾರಾಯ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೊಡಪ್ಪ ಕೊಡೋ ಏನು ಏನ್ ಏನ್ ಮಾಡ್ಬಿಡ್ದಿ ಅಂತ ಎಂತ ಕೊಲೆ ಮಾಡುದು ನನ್ನ ಮುಂದೆ 400 ಪಕ್ತರನ್ನ ಕೊಲೆ ಮಾಡಿದ್ರೆ ಏನು ಮಾಡಕ್ ನನ್ನ ಮೇಲೆ ನಿಮಗೆ ಧಮಕಿ ಹಾಕ್ಬಿಡಿದ್ರ ಏನಂತ ನಾನಂತೂ ರೆಕಾರ್ಡ್ ಮಾಡೋ ಮನುಷ್ಯ ಕೊಲೆ ಮಾಡಿದೀರಾ ಮಾಡ್ಬಿಟ್ಟು ಏನ್ ಮಾಡೋ ಯಾವ ಆಸ್ತಿ ಕೇಳಪ್ಪ ನೀನ್ ಉದ್ದೇಶ ನೀನು ಕೊಲೆ ಮಾಡೋ ಉದ್ದೇಶ ಏನು ನಮ್ ಜೆ ಡಿ ಎಸ್ ಕಾರ್ಯಕರ್ತ ಏನ್ ಮಾಡಕ್ ಮಾಡಿದ್ಯಾಪ್ಪ ನೀವು ಕೊಲೆ ಮಾಡ್ಬೇಕು ನೀನ್ ಹಾಗಾದ್ರೆ ನಮ್ ಕೊಲೆ ಮಾಡೋದ್ ನೀನ್ ಸ್ಟೇಟ್ ಹಾಕಿದ್ಯಾ ಅದ್ ನೀವ್ ಹೇಳಿದ್ರಲ್ಲಿ ಪಕ್ಕದವ್ರು ನೀನ್ ಹಾಗಾದ್ರೆ ಓಪನ್ ಆಗಿ ಈಗ ನಮ್ ಈಗ ನಿನ್ ಉದ್ದೇಶ ಏನು ನಮ್ ಕೊಲೆ ಮಾಡ್ಬೇಕು ಉದ್ದೇಶ ಕೊಲೆ ಮಾಡಿದೀವಿ ಅಂತ ಹೇಳಿ ಈಗ ನಿನ್ ಉದ್ದೇಶ ನಮ್ ಕೊಲೆ ಮಾಡ್ಬೇಕು ನಿನ್ ಉದ್ದೇಶ ಆಯ್ತು ಮಾಡಪ್ಪ ಕೊಲೆ ಮಾಡಪ್ಪ ಅದ್ರ ನಿನ್ ಉದ್ದೇಶ ನಮ್ ಕೊಲೆ ಮಾಡ್ಬೇಕು ಅಂತ ನೀವ್ ಹೇಳಿದ್ರಲ್ಲ ಇವನ ಪಕ್ಕದವ್ರನ್ನ ಕೊಲೆ ಮಾಡಿದೀವಿ ಅಂತ ಏನ ನೀವ್ ಹೇಳಿದಿರಲ್ರಿ ಯಾರನ ನೀವ್ ಹೇಳಿದ್ರಲ್ಲಪ್ಪ ಈಗ ನನ್ ಕೊಲೆ ಮಾಡ್ಬೇಕು ಏನಂತ ಹೇಳಿ ಮಾಡಪ್ಪ ಕೊಲೆ ಮಾಡ ಏನಂತ ಏನಂದೆ